ಸುದ್ದಿಗಾದ್ರೆ ಎಸ್ ಬಿಜೆಪಿ ಆರ್ ಎಸ್ ಎಸ್ ಹಾಗೂ ಹಿಂದೂ ಸಂಘಟನೆಗಳ ಕಾರ್ಯಕರ್ತನ ಸುಳ್ಳು ಪ್ರಕರಣದಲ್ಲಿ ಸಿಲುಕಿಸಿ ಕಾಂಗ್ರೆಸ್ ವಿನಾಕಾರಣ ದೂರು ಕೇಸ್ ಆಗ್ತಾ ಇದೆ ಅನ್ನೋ ಒಂದು ಆರೋಪವನ್ನು ಬಿಜೆಪಿ ನಾಯಕರು ಮಾಡ್ತಾ ಇದ್ರು ಇದೇ ಹಿನ್ನೆಲೆಯಲ್ಲಿ ಸಂಸದ ತೇಜಸ್ವಿ ಸೂರ್ಯ ಈಗ ಬಿಜೆಪಿ ಕಾರ್ಯಕರ್ತರಿಗಾಗಿ ಒಂದು ಲೈನ್ ಅನ್ನ ಮಾಡಿದ್ದಾರೆ ಉದ್ಘಾಟನೆಯನ್ನು ಮಾಡಿದ್ದಾರೆ ಅದೇನಪ್ಪ ಅಂದ್ರೆ ಕಾರ್ಯಕರ್ತರಿಗೆ ಕಾನೂನು ನೆರವು ನೀಡುವ ವತಿಯಿಂದಾಗಿ ಪಕ್ಷದ ರಾಜ್ಯ ಘಟಕದ ವತಿಯಿಂದ ಆರಂಭಿಸಲಾಗಿರುವ ಸಹಾಯವಾಣಿಗೆ ಬಿಜೆಪಿ ಲೈನ್ ಅಂತ ಹೇಳಿದ್ದು ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ ತೇಜಸ್ವಿ ಸೂರ್ಯ ಈ ಬಗ್ಗೆ ಈ ವೇಳೆ ಮಾತನಾಡಿದ ತೇಜಸ್ವಿ ಸೂರ್ಯ ಹಿಂದೆಯೂ ಕಾಂಗ್ರೆಸ್ ಪಕ್ಷ ಅನೇಕ ಸುಳ್ಳು ಪ್ರಕರಣಗಳನ್ನು ಹಾಕಿ ಹಿಂದೂ ಸಂಘಟನೆಗಳ ಬಾಯನ್ನು ಮುಚ್ಚಿಸಿದ ಇತಿಹಾಸ ಇದೆ ಸುಳ್ಳು ಪ್ರಕರಣಗಳ ವಿರುದ್ಧ ಹೋರಾಡೋದಕ್ಕೆ ನಾವು ಸಹಾಯವಾಣಿ ಸಂಖ್ಯೆಯನ್ನು ಆರಂಭಿಸಿದ್ದೇವೆ ನಮ್ಮ ಪಕ್ಷದ ಸದಸ್ಯರಿಗೆ ಅಗತ್ಯವಾದ ಕಾನೂನು ಬೆಂಬಲದೊಂದಿಗೆ ನಾವು ಸಂಪೂರ್ಣವಾಗಿ ಸಜ್ಜಾಗಿದ್ದೇವೆ ಅಂತ ಸೂರ್ಯ ಹೇಳಿದರು ಬಿಜೆಪಿ ಹೊಸದಾಗಿ ಆರಂಭಿಸಿರುವ ಸಹಾಯವಾಣಿ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಝೀರೋ ನೈನ್ ಒನ್ ನೈನ್ ಜೀರೋ ಸೆವೆನ್ ಈ ನಂಬರು ಕಾರ್ಯಕರ್ತರ ನೆರವನ್ನು ಪಡೆದುಕೊಳ್ಳಬಹುದು ಅಂತ ಮನವಿ ಮಾಡಿದರು ಪಕ್ಷವು ರಾಜ್ಯಾದ್ಯಂತ ಸುಮಾರು ನೂರು ವಕೀಲರನ್ನು ಹೊಂದಿದ್ದು ಇವರು ಕಾರ್ಯಕರ್ತರಿಗೆ ನೆರವಾಗ್ತಾರೆ ಅನ್ನೋ ಮಾಹಿತಿಯನ್ನು ತೇಜಸ್ವರಿ ಇದೇ ವೇಳೆ ಹಂಚ್ಕೊಂಡ್ರು ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿ ಜೆ ಪಿ ಕಾರ್ಯಕರ್ತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಭಯಭೀತಿ ಉಂಟು ಮಾಡುವ ಪ್ರಕರಣಗಳು ನಡೀತಾ ಇದ್ದಾವೆ ಇದಕ್ಕೆ ಬಿ ಜೆ ಪಿ ಕಾರ್ಯಕರ್ತರು ಎದುರುವ ಅಗತ್ಯ ಇಲ್ಲ ನಕಲಿ ಕೇಸ್ ದಾಖಲು ದೌರ್ಜನ್ಯ ದಬ್ಬಾಳಿಕೆ ನಡೆದಲ್ಲಿ ಕಾನೂನು ಸಹಾಯವಾಣಿಗೆ ಕರೆ ಮಾಡಿ ಅಂತ ಹೇಳಿದರು ಸೊ ಕೆಲವೊಂದಿಷ್ಟು ಇದ್ದಾವೆ ಸೊ ಒಂದು ರೀತಿ ಗುಡ್ಡ ಅಂತಲೇ ಹೇಳ್ಬೋದು ಅಥವಾ ಕಾನೂನು ಸುವ್ಯವಸ್ಥೆಯನ್ನು ಇದರಿಂದ ಕಾಪಾಡೋಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಕೂಡ ಎದ್ದೇಳುತ್ತೆ ಯಾಕಂದರೆ ಎಲ್ಲರಿಗೂ ಕಾನೂನು ಒಂದೇ ಅದು ಬಿ ಜೆ ಪಿ ಯೋ ಜೆ ಡಿ ಎಸ್ಸು ಸಾಮಾನ್ಯ ಜನತೆ ಅಂತೇನಿಲ್ಲ ಎಲ್ಲರಿಗೂ ಒಂದೇ ಬಟ್ ಒಂದು ಆರೋಪ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಬಿ ಜೆ ಪಿರ ಮೇಲೆ ಬಿ ಜೆ ಪಿ ಬಂದಾಗ ಕಾಂಗ್ರೆಸ್ಗರ ಮೇಲೆ ವಿನಾಕಾರಣ ದೌರ್ಜನ್ಯ ಕೇಸ್ ಹಾಕ್ತಾರೆ ಅಂತ ಅದಕ್ಕೆ ಬಿ ಜೆ ಪಿ ಕಾರ್ಯಕರ್ತರ ರಕ್ಷಣೆಗೆ ಆ್ಯಸ್ ಎ ಪಾರ್ಟಿಯಾಗಿ ಈ ಒಂದು ಹೆಲ್ಪ್ಲೈನ್ ಮಾಡಿದೆ ಗುಡ್ ನೋಡ ಇದು ಇದನ್ನ ಹೇಗೆ ಯೂಸ್ ಮಾಡ್ಕೊಳ್ತಾರೆ ಕಾಂಗ್ರೆಸ್ ಇದಕ್ಕೆ ಹೇಗೆ ತಿರುಗೇಟನ ಕೊಡ್ತಾರೆ ಅಂತ ಎಸ್ ಇನ್ನ